ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯ 14 ಬೆಂಕಿ ಕಿರಾತಕರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಕೋರ್ಟ್ಗೆ ಈಗ ಹಾಜರುಪಡಿಸಲಾಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 14 ಜನರನ್ನ ಅರೆಸ್ಟ್ ಮಾಡಿ ಆ 14 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. ನಿನ್ನೆ 14 ಆರೋಪಿಗಳನ್ನ ಬಂಧನ ಮಾಡಿದ್ರು. ಬೆಂಗಳೂರು ಪೊಲೀಸರ ಬಹುದೊಡ್ಡ ಕಾರ್ಯಾಚರಣೆ ಇದು. ನಿನ್ನೆ 14 ಜನ ಆರೋಪಿಗಳನ್ನ ಬಂಧನ ಮಾಡಿದ್ರು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬೆಂಗಳೂರಿನ ACMM ಕೋರ್ಟ್ಗೆ ಪೊಲೀಸರು ಆ 14 ಜನರನ್ನ ಹಾಜರುಪಡಿಸಿದ್ದಾರೆ. DCP ಭೀಮಾಶಂಕರ್ ಗುಳೇದ್ ಶರಣಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ತನಿಖೆ ಇದು. ಬಹುದೊಡ್ಡ ಕಾರ್ಯಾಚರಣೆ, ಹೆಚ್ಚಿನ ವಿಚಾರಣೆಗೆ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಪೊಲೀಸರು ಕೋರ್ಟ್ ಮುಂದೆ ಈಗಾಗಲೇ ಕೇಳಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ ತನಿಖೆಯಲ್ಲಿ ನಿನ್ನೆ ಕಾರ್ಯಾಚರಣೆ ನಡೆದಿತ್ತು. ಒಟ್ಟಾರೆಯಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ 6 ಮಂದಿ ಸೇರಿದಂತೆ ರಾಜ್ಯದಾದ್ಯಂತ 14 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ ಮುಂದೆ ಮತ್ತಷ್ಟು ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೇಳಿದ್ದಾರೆ ಪೊಲೀಸರು. DCP ಭೀಮಾಶಂಕರ್ ಗುಳೇದ್ ಶರಣಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ದೊಡ್ಡ ತನಿಖೆ. ಬೆಂಗಳೂರು ಪೊಲೀಸರ ಬಹುದೊಡ್ಡ ಕಾರ್ಯಾಚರಣೆ ವೇಳೆಯಲ್ಲಿ ನಿನ್ನೆ 14 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಆದಂತಹ ಬಹುದೊಡ್ಡ ಗಲಭೆ, ಈ ಬೆಂಕಿ ಕಿರಾತಕರನ್ನು 14 ಜನರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಈ ಪೈಕಿ 6 ಜನ ಮಂಗಳೂರಿನವರು. ಮಂಗಳೂರಲ್ಲಿ 6 ಜನ ಆರೋಪಿಗಳ ಹೆಡೆಮುರಿ ಕಟ್ಟಿ ಒಟ್ಟಾರೆಯಾಗಿ ರಾಜ್ಯದಾದ್ಯಂತ 14 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈ 14 ಮಂದಿಯನ್ನ ಬೆಂಗಳೂರಿನ ACMM ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೇಳಿದ್ದಾರೆ ಪೊಲೀಸರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಆರೋಪಿಗಳನ್ನ ಕರೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳಿದು. ಒಟ್ಟಾರೆಯಾಗಿ 14 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ಪೈಕಿ 6 ಜನ ಮಂಗಳೂರಿನವರು. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಗಲಭೆಗೆ ಸಂಬಂಧಪಟ್ಟಂಗೆ ಹಿಂದೆ ಈ ಒಂದು ಪ್ರಕರಣ ಆದಂತಹ ಸಂದರ್ಭದಲ್ಲಿ ಬಹುದೊಡ್ಡ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಗಲಭೆ ಆದಂತಹ ಸಂದರ್ಭದಲ್ಲಿ ಮಂಗಳೂರಿನಿಂದ ಪ್ರೇರೇಪಣೆ ಸಿಕ್ಕಿ ಈ ಒಂದು ಗಲಾಟೆಯನ್ನ ಮಾಡಲಾಗಿತ್ತು ಅನ್ನುವಂತಹ ದೊಡ್ಡ ಆರೋಪ ಸಿಕ್ಕಿತ್ತು. ದೊಡ್ಡ ಆರೋಪ ಕೇಳಿ ಬಂದಿತ್ತು ಈ ಗಲಭೆಯ ಹಿನ್ನೆಲೆಯಲ್ಲಿ. ಈಗ ಮಂಗಳೂರಿನ 6 ಜನ ಸೇರಿದಂತೆ ರಾಜ್ಯದಾದ್ಯಂತ 14 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. 14 ಜನ ಆರೋಪಿಗಳನ್ನು ಬೆಂಗಳೂರಿನ ACMM ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. DCP ಭೀಮಾಶಂಕರ್ ಗುಳೇದ್ ಶರಣಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ದೊಡ್ಡ ತನಿಖೆ, ದೊಡ್ಡ ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆಯಲ್ಲಿ ಒಟ್ಟಾರೆಯಾಗಿ ನಿನ್ನೆ 14 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಕೆಜೆ ಹಳ್ಳಿ ಮತ್ತು ಡಿಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಹುದೊಡ್ಡ ಆರೋಪ ಹಿಂದೆ ಕೇಳಿ ಬಂದಿತ್ತು. ಆ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಮಂಗಳೂರಿನಿಂದ, ಮಂಗಳೂರಲ್ಲಿರುವಂತಹ ಮಾಸ್ಟರ್ ಮೈಂಡ್ಗಳಿಂದ ಪ್ರೇರೇಪಣೆ ಸಿಕ್ಕಿ ದೊಡ್ಡ ಗಲಾಟೆ ಆಗಿತ್ತು ಅನ್ನುವಂಥ ಆರೋಪ ಸಿಕ್ಕಿತ್ತು. ಈಗ ಆಗಿರುವಂತಹ ಅರೆಸ್ಟ್ ಏನಿದೆ, ಆ ಒಂದು ಆರೋಪ ಮತ್ತಷ್ಟು ಗಟ್ಟಿ ಆಗ್ತಾ ಇದೆಯಾ ಅಂತ. ಖಂಡಿತ ಅರುಣ್, ಯಾಕೆಂದರೆ ಕೆಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಒಂದು FIR ದಾಖಲು ಮಾಡ್ಕೊಳ್ತಾರೆ. ಅದು ಸೆಂಟ್ರಲ್ ಐ ಬಿಯಿಂದ ಬಂದಂಥ ಮಾಹಿತಿ ಅಂದರೆ, ಎಲ್ಲೋ ಒಂದು ಕಡೆ ಈ ಕೆಲವರು PFIನ ಕಾರ್ಯಕರ್ತರು ಕೆಲವರು ಸೇರಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂಥ, ಮತ್ತು ಸಮಾಜ ವಿರೋಧಿ ಕೃತ್ಯವನ್ನು ಮಾಡುವಂಥ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದಷ್ಟು ಕೃತ್ಯವನ್ನು ಮಾಡುವಂತೆ ಸಂಚನ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಅದು ಸೆಂಟ್ರಲ್ IBಯಿಂದ ಇನ್ಫಾರ್ಮೇಷನ್ ಸಿಗುವಂಥದ್ದು. ಆ ನಿಟ್ಟಿನಲ್ಲಿ IB ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಒಂದಷ್ಟು ಕಾರ್ಯಾಚರಣೆಯನ್ನು, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಲ್ಲಿ ಬೆಂಗಳೂರಿನ ಪೂರ್ವ ವಿಭಾಗ ಪೊಲೀಸರು ಯಶಸ್ವಿಯಾಗುವಂಥದ್ದು. ಆ ನಿಟ್ಟಿನಲ್ಲಿ ಒಟ್ಟು 19 ಜನರನ್ನು ಅವ್ರದ್ದು ಗುರುತಿಸ್ತಾರೆ. 19 ಜನರ ವಿರುದ್ಧ ಕೂಡ FIR ದಾಖಲು ಮಾಡಿಕೊಂಡು ನಿನ್ನೆ ಬೆಳಗಿನ ಜಾವ ಬೆಂಗಳೂರು ಸೇರಿದಂತೆ ರಾಜ್ಯದ ಒಟ್ಟು 9 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ಮಾಡಲಾಗುತ್ತೆ. ಅದರಲ್ಲಿ ಕಲಬುರಗಿ, ಮೈಸೂರು, ಶಿವಮೊಗ್ಗ, ಮಂಗಳೂರು, ಕೊಪ್ಪಳ, ದಾವಣಗೆರೆಯಲ್ಲಿ ದಾಳಿಯನ್ನು ಮಾಡ್ತಾರೆ. ದಾಳಿಯಲ್ಲಿ ಏನು FIR 19 ಜನರು ಇದ್ದು 19 ಜನರ ಮೇಲೆ ದಾಳಿಯನ್ನು ಮಾಡಿ ಅವ್ರನ್ನ ಅದರಲ್ಲಿ ಒಟ್ಟು 14 ಜನರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಒಬ್ಬನನ್ನು ದೆಹಲಿಯಲ್ಲಿ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಅದನ್ನು ಒಬ್ಬನ್ನ ಕರ್ಕೊಂಡು ಬರಬೇಕಾಗಿರುವಂಥದ್ದು. ಉಳಿದಂತೆ ಎಲ್ಲ ಆರೋಪಿಗಳನ್ನ ಈಗ
ಬೆಂಗಳೂರಿನ ಮೇಯವಾಲ್ ಕೋರ್ಟ್ ಅಲ್ಲಿರುವಂತಹ 11ನೇ ಎಸಿಎಂಎಂ ಕೋರ್ಟ್ ಮುಂದೆ ನ್ಯಾಯಾಧೀಶ ಅಂತ ಕುಮಾರ್ ಅವರ ಮುಂದೆ ಹಾಜರುಪಡಿಸಿದ್ದಾರೆ. ಪೊಲೀಸರು ಹೇಳುವಂತಹದ್ದೇನೆಂದ್ರೆ ಒಟ್ಟು 14 ದಿನವೂ ಕೂಡ ತಮ್ಮ ವಶಕ್ಕೆ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೀವಿ ಅನ್ನುವಂಥದ್ದು ಪ್ರೊಸೀಡಿಂಗ್ಸ್ ಕೋರ್ಟ್ ಒಳಗಡೆ ನಡೀತಾ ಇರುವಂಥದ್ದು. ಅಂದರೆ ಇವರಿಂದ ಒಂದು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾದಂಥ ಅಗತ್ಯತೆ ಇದೆ. ಯಾಕೆಂದರೆ ಇವರೆಲ್ಲರೂ ಸೇರಿ ಒಂದು ಕಾನ್ಸ್ಪಿರಸಿಯನ್ನು ಮಾಡ್ತಿದ್ದಾರೆ, ದೇಶ ವಿರೋಧಿ ಕೃತ್ಯವನ್ನು ಮಾಡುವಂಥ ಕಾನ್ಸ್ಪಿರಸಿ ನಡೀತಾ ಇದೆ ಅನ್ನುವಂಥದ್ದು ಎಫ್ಐಆರ್ನಲ್ಲಿ ದಾಖಲು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬೆಂಗಳೂರಿನಲ್ಲಿದ್ದಂಥ ಇಬ್ಬರು ಪ್ರಮುಖ ಆರೋಪಿಗಳೆಂದರೆ ಅದರ ಮಾಸ್ಟರ್ ಮೈಂಡ್ಗಳಾಗಿರುವಂಥದ್ದು, ಅವರ ಸೂಚನೆ ಮೇರೆಗೆ ಇವರೆಲ್ಲರೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದರು ಅನ್ನೋದನ್ನು ಎಫ್ಐಆರ್ನಲ್ಲಿ ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ಇಡೀ ದೇಶಾದ್ಯಂತ ಎನ್ಐಎ ಕಾರ್ಯಾಚರಣೆಯನ್ನು ಮಾಡುತ್ತೆ. ಎನ್ಐಎ ಇಡೀ ದೇಶದಲ್ಲಿ ಒಟ್ಟು 93 ಕಡೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸರು ದಾಳಿಯನ್ನು ಮಾಡಿ ಅವನ್ನು ಅರೆಸ್ಟ್ ಮಾಡಿರುವಂಥದ್ದು. ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ 34 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ. ಆ ಒಂದು ಹಣಕ್ಕೆ ಯಾವ ರೀತಿ ಅಂತ ಅಕೌಂಟಬಿಲಿಟಿ ಇಲ್ಲ, ಅದು ಎಲ್ಲಿಂದ ಬಂತು, ಅದರ ಆದಾಯದ ಮೂಲ ಏನಂತದ್ದು ಅದಕ್ಕೆ ಮಾಹಿತಿಗಳಿಲ್ಲ. ಮತ್ತು ಒಂದಷ್ಟು ಈ ಏನು ಟೆರರಿಸಮ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಪುಸ್ತಕಗಳು ಅಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಇರುವಂಥದ್ದು. ಅದರಲ್ಲಿ ಕೂಡ ವೀರ್ ಸಾವರ್ಕರ್ ಅವರ ಪುಸ್ತಕಗಳು ಕೂಡ ಅಲ್ಲಿ ಒಂದಷ್ಟು ಲಭ್ಯ ಆಗಿರುವಂಥದ್ದು, ಕಂಪ್ಯೂಟರ್, ಲ್ಯಾಪ್ಟಾಪ್, ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಒಂದಷ್ಟು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ನಮಗೆ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂಥದ್ದು ಅಂದರೆ ಕೇಂದ್ರ ಐಬಿ ಗುಪ್ತಚರ ಇಲಾಖೆ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆ ಮುಂದುವರಿಸಿದ್ವಿ. ಅಂದರೆ ಇವರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ಒಂದು ಕಡೆ ಇವ್ರನ್ನ ವಿಚಾರಣೆಗೆ ಒಳಪಡಿಸ್ತೀವಿ, ವಶಕ್ಕೆ ಉಳಿದಂಥವ್ರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮುಂದುವರಿಸ್ತೀವಿ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.